ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿಯ ಎಸ್ಆರ್ಎಂಪಿಪಿ ಕಾಲೇಜಿನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ 125ನೇ ಜನ್ಮದಿನ ವರ್ಷಾಚರಣೆಯ ಅಂಗವಾಗಿ ಭಗತ್ ಸಿಂಗ್ ಯುವಜನ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕಾರ್ಯಕ್ರಮ. ಎಸ್ ವೀಕ್ಷಕರೇ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ 125ನೇ ಜನ್ಮದಿನ ವರ್ಷಾಚರಣೆಯ ಅಂಗವಾಗಿ ಭಗತ್ ಸಿಂಗ್ ಯುವಜನ ಸಾಂಸ್ಕೃತಿಕ ವೇದಿಕೆ ಹೂವಿನಹಡಗಲಿ ವತಿಯಿಂದ ಎಸ್ಆರ್ಎಂಪಿಪಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಗೀತಗಾಯನ ಭಾಷಣ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನ ವಿತರಿಸಲಾಯಿತು. ಪಾಲಾಕ್ಷಕ್ಕೆ ಪ್ರಾರ್ಥನಾ ಗೀತೆ ಹಾಡಿದರು. ಮುಖ್ಯ ಭಾಷಣಕಾರರಾಗಿ ರಹಮತ್ ಬೀರಬ್ಬಿಯವರು ಮಾತನಾಡಿದರು. ಇನ್ನು ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ ಬುದ್ನೂರ್ ಅವರು ವಹಿಸಿದ್ದರು. ಪ್ರೊಫೆಸರ್ ಸತೀಶ್, ಪ್ರೊಫೆಸರ್ ಬಸವರಾಜ್ ಹೆಬ್ಬಾಳ್, ಪ್ರೊಫೆಸರ್ ಎನ್ ರಮೇಶ್, ಪ್ರೊಫೆಸರ್ ಗಂಟೆಪ್ಪ ಉಪಸ್ಥಿತರಿದ್ದರು. ಗೀತಗಾಯನ ಸ್ಪರ್ಧೆಯನ್ನು ರೇಣುಕಾ ಶರಾಫ್ರವರು ತೀರ್ಪುಗಾರರಾಗಿ ನಡೆಸಿದರು. ಭಗತ್ ಸಿಂಗ್ ಯುವಜನ ವೇದಿಕೆಯ ಸದಸ್ಯರಾದ ಉಮೇಶ್ ಎಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಮಲ್ಲಿಕಾರ್ಜುನ್ ಜಿ ಅವರು ನಿರ್ವಹಿಸಿದರು. ಬ್ಯೂರೋ ರಿಪೋರ್ಟ್, ಶಿವಕುಮಾರ್, ಕನ್ನಡ ಸೂಪರ್ ಫಾಸ್ಟ್ ನ್ಯೂಸ್, ಹೂವಿನಹಡಗಲಿ. ಪ್ರಾರಂಭದಲ್ಲಿ ಪ್ರಾರ್ಥನೆ ಮುಖಾಂತರ ಪ್ರಾರಂಭಿಸಬೇಕಂತ ಹೇಳ್ಕೊಳ್ತಾ ಇದ್ವಿ. ಪ್ರಾರ್ಥನೆ ಬಯಲು ಬಯಲಾಗಿ ಬಯಲಾಯ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆ ಸಹಾಯ ತಗೊಂಡು ನಮ್ಮ ದೇಶಕ್ಕೆ ಬಂದು ಬ್ರಿಟಿಷರಿಗೆ